ಸರ್, ನಿಮ್ಮ ಜೊತೆಗೆ ನಾವು ಉತ್ತರ ಪ್ರದೇಶದ ಬಗ್ಗೆ ಮಾತಾಡ್ಬೇಕಂತ ಉತ್ತರ ಪ್ರದೇಶಕ್ಕೆ ನೀವೇ ವಿಸ್ತಾರವಾಗಿ ಹೇಳಿದ್ರಿ. ದೊಡ್ಡಿಪಾಳ್ಯ ನರಸಿಂಹಮೂರ್ತಿ ಅವರೇ, ಇಲ್ಲಿ ದಕ್ಷಿಣ ಭಾರತದಲ್ಲಿ ಈ ಏನು ಗೇನ್ ಮಾಡ್ಕೊಳತ್ತೆ ಅಂತೇನು ಬಿ ಜೆ ಪಿ ಪರವಾಗಿರೋರು ಅಥವಾ ಪ್ರಶಾಂತ್ ಕಿಶೋರ್ ಅಂತ ಎಕ್ಸ್ಪರ್ಟ್ಸ್ಗಳು ಹೇಳಿದರು, ಆ ರೀತಿಯಾದ ಯಾವ ಬದಲಾವಣೆಗಳು ಕಂಡು ಬಂದಿಲ್ಲ. ಕೇರಳದಲ್ಲಿ ಒಂದು ಅಕೌಂಟ್ ಓಪನ್ ಮಾಡಿದ್ರೆ ಅನ್ನೋದೊಂದು ಹೊರತುಪಡಿಸಿದರೆ, ತಮಿಳ್ನಾಡಿನಲ್ಲಿ ಅವರು ಏನು ತುಂಬ ಸ್ಟಾರ್ ಅವರ ಲೀಡರ್ ಇದ್ದರು, ಅವರೂ ಸಹಿತ ಮಣ್ಮುಕ್ಕಿದ್ದಾರೆ. ತೆಲಂಗಾಣದಲ್ಲಿ 4 ಸೀಟುಗಳು ಹೆಚ್ಚಿಗೆ ಬಂದಿದೆ, ಮತ್ತು ಕರ್ನಾಟಕದಲ್ಲಿ ಕಳೆದ ಬಾರಿಗಿಂತ ಅವ್ರು 8 ಸೀಟುಗಳನ್ನು ಕಡಿಮೆ ಬಂದಿದ್ದಾವೆ. ಈ ರೀತಿ ನೋಡಿದರೆ ದಕ್ಷಿಣ ಭಾರತ ಅಥವಾ ಕರಾವಳಿ ಏನು ಒಡಿಸ್ಸಾ ವೆಸ್ಟ್ ಬೆಂಗಾಲ್ವರೆಗೂ ನೋಡಿದರೆ, ಒಡಿಸ್ಸಾದಲ್ಲಿ ಅವ್ರ ಪ್ರದರ್ಶನ ತುಂಬ ಉತ್ತಮವಾಗಿ ಕಂಡು ಬರ್ತದೆ. ಆದರೆ ಉಳಿದ ಎಲ್ಲ ಕಡೆ ನೋಡಿದರೂ ಅವರ ಪ್ರದರ್ಶನ ಕಳೆದ ಬಾರಿಗಿಂತ ಕಳಪೆ ಆಗಿದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಇಲ್ಲಿ ರಾಜಕೀಯ ವಿಶ್ಲೇಷಕರನ್ನು ತಮ್ಮನ್ನು ತಾವೇನು ಕರೆದುಕೊಳ್ತಾ ಇದ್ರು ಅಥವಾ ಬಿ ಜೆ ಪಿ ಪರವಾಗಿ ಬ್ಯಾಟಿಂಗ್ ಮಾಡಲು ಬಂದಿದ್ರು, ಅವರ ಭವಿಷ್ಯ ಸಂಪೂರ್ಣ ಸುಳ್ಳಾಗಿರೋದು ಕಂಡು ಬಂದಿದೆ ಅಲ್ವಾ? ಒಂದು ಇಂಟ್ರೆಸ್ಟಿಂಗ್ ಆದಂಥ ವಿಚಾರನ ನಾನು ಕೆಲವು ಚಾನಲ್ಗಳಲ್ಲಿ ನೋಡಿದೆ. ಅದರಲ್ಲೂ ಅರ್ನಬ್ ಗೋಸ್ವಾಮಿಯ ರಿಪಬ್ಲಿಕ್ ಭಾರತ್ ಚಾನಲಲ್ಲಿ ಅವರು ಹೇಗೆ ಎಲ್ಲ ಕಡೆ ಅಂದರೆ ಈ ಥರ ದಕ್ಷಿಣ ಭಾರತದಲ್ಲಿ ಮತ್ತು ಒರಿಸ್ಸಾದಂಥ ರಾಜ್ಯಗಳಲ್ಲಿ ಪೂರ್ವ ಭಾರತದಲ್ಲಿ ಇಲ್ಲೆಲ್ಲ ಹೇಗೆ ವೋಟ್ ಶೇರ್ ಬಿ ಜೆ ಪಿಯ ವೋಟ್ ಶೇರ್ ಹೇಗೆ ಜಾಸ್ತಿ ಆಗಿದೆ, ಹೇಗೆ ಅವರು ಗೆಲುವು ಸಾಧಿಸಿದ್ದಾರೆ ಅನ್ನೋ ಅರ್ಥದಲ್ಲಿ ಕಷ್ಟಪಟ್ಟು ಪಾಪ ಅರ್ನಬ್ ಗೋಸ್ವಾಮಿ ವಿಶ್ಲೇಷಣೆ ಮಂಡಿಸ್ತಾ ಇರೋದು ನಾನು ನೋಡಿದೆ. ಅದು ಸುಳ್ಳೇನಲ್ಲ. ಆ್ಯಕ್ಚುಲಿ ಅವರು ಈ ದಕ್ಷಿಣ ಭಾರತದ ರಾಜ್ಯಗಳಲ್ಲೂ ಕೂಡ ಮತ್ತು ಕರಾವಳಿಯ ಪೂರ್ವ ಕರಾವಳಿ ಮತ್ತು ಪೂರ್ವ ಭಾರತದ ರಾಜ್ಯಗಳಲ್ಲಿ ವೋಟ್ ಶೇರನ್ನು ಜಾಸ್ತಿ ಮಾಡ್ಕೊಂಡಿದ್ದಾರೆ. ಆ ವೋಟ್ ಶೇರ್ ಜಾಸ್ತಿ ಮಾಡ್ಕೊಂಡಿರೋದು ಕೂಡ ಏನು, ನಾವು ಅದನ್ನು ಸೀರಿಯಸ್ಸಾಗಿ ಗಮನಿಸಬೇಕು. ಓವರಾಲ್ ನಂಬರ್ ಗೇಮ್ನ ವಿಷಯಕ್ಕೆ ಬಂದಾಗ ಅವರು ನಂಬರ್ಗಳನ್ನ ಗಳಿಸ್ಲಿಕ್ಕಾಗಿಲ್ಲ. ಕರ್ನಾಟಕದಲ್ಲಿ ಜೆ ಡಿ ಎಸ್ ಜೊತೆಗೆ ಅವರು ಸೇರಿರಲಿಲ್ಲ ಅಂದಿದ್ದರೆ ಬಿ ಜೆ ಪಿಯ ಪರಿಸ್ಥಿತಿ ಭಾಳ ದಾರುಣವಾಗಿ ಹೀನಾಯವಾಗಿರ್ತಿತ್ತು. ಒಂದು ವೇಳೆ ಟ್ರಯಾಂಗ್ಯುಲರ್ ಫೈಟ್ ಆಗಿತ್ತು ಅಂತಂದರೆ ಬಿ ಜೆ ಪಿ 7-8 ಸ್ಥಾನಗಳಿಗಿಂತ ಮುಂದಕ್ಕೆ ಹೋಗೋಕ್ಕೆ ಸಾಧ್ಯವೇ ಇರಲಿಲ್ಲ. ಇದು ಕಟು ವಾಸ್ತವ ನಮ್ಮ ಮುಂದೆ ಇದೆ. ಸೊ ಹಾಗಾಗಿ ಅದಲ್ಲದೆ ಓವರಾಲ್ ಕೇರಳ ಮತ್ತು ತಮಿಳ್ನಾಡಲ್ಲಿ ಸ್ವಲ್ಪ ಪರ್ಸೆಂಟೇಜ್ನ ಇನ್ನೂ ಫೈನಲ್ ಫಿಗರ್ ಬರಬೇಕು. ಪರ್ಸೆಂಟೇಜ್ ಆಫ್ ವೋಟ್ ಜಾಸ್ತಿ ಮಾಡ್ಕೊಂಡಿದ್ದಾರೆ ಆದರೂ ಕೂಡ ಆದರೆ ಅವ್ರು ನಿರೀಕ್ಷಿತವಾದ ಸೀಟ್ ತೊಗೊಳ್ಬೇಕಾದಂಥ ಇನ್ನೂ ಮಾಸ್ ಅವ್ರಿಗೆ ಕ್ರಿಯೇಟ್ ಆಗಿಲ್ಲ. ಇದು ಒಂದು. ಆದರೆ ತಮಿಳ್ನಾಡಿನ ವಿಷಯಕ್ಕೆ ಸಂಬಂಧಪಟ್ಟಂತೆ ಬಂದಾಗ ನಮಗೆ ಬಹಳ ಮುಖ್ಯವಾದಂಥ ಒಂದು ಅಬ್ಸರ್ವೇಷನ್ ಇದೆ. ಭಾಳ ವಿಶೇಷವಾದ ಒಬ್ಬ ವ್ಯಕ್ತಿ ತಮಿಳ್ನಾಡಿಂದ ಗೆದ್ದು ಬಂದಿದ್ದಾರೆ. ಅವರು ಟ್ರೆಡಿಷ್ನಲ್ ರಾಜಕಾರಣಿಯಲ್ಲ ಅಥವಾ ರಾಜಕೀಯ ಮಾಡಿ ಮಾಮೂಲಿ ರಾಜಕಾರಣ ಅಂದರೆ ಯಾವ್ಯಾವ ರೀತಿ ಇದೆಯೋ ಎಲ್ಲ ಪಕ್ಷಗಳಲ್ಲೂ ಆ ರೀತಿಯ ರಾಜಕಾರಣಿ ಆಗಿರಲಿಲ್ಲ. ಅವರು ನಮ್ಮ ಕರ್ನಾಟಕದ ಐ ಎ ಎಸ್ ಅಧಿಕಾರಿ ಆಗಿದ್ದರು, ದಲಿತ ಹಿನ್ನೆಲೆಯಿಂದ ಬಂದವರಾಗಿದ್ದರು, ಅಪ್ರೈಟ್ ಆಫೀಸರು, ಬಡವರ ಬಗ್ಗೆ ಜನರ ಬಗ್ಗೆ ದೇಶದ ಬಗ್ಗೆ ಕಾಳಜಿ ಇದ್ದಂಥವರಾಗಿದ್ದರು, ನಮ್ಮೆಲ್ಲರಿಗೂ ಗೊತ್ತು, ಚಿರಪರಿಚಿತ ವ್ಯಕ್ತಿ. ಅವರು ತಮಿಳ್ನಾಡಲ್ಲಿ ಹೋಗಿ ಕಾಂಗ್ರೆಸ್ ಟಿಕೆಟಿಂದ ಎಲೆಕ್ಷನ್ ನಿಂತರು. ಸೊ ಅವ್ರು ಬಹುಶಃ ಅವ್ರ ಅಕೌಂಟಲ್ಲಿ ಜೀರೋ ಬ್ಯಾಲೆನ್ಸ್ ಅಥವಾ 100,000 ಕಡಿಮೆ ಇರುತ್ತೆ, ಐ ಆಮ್ ಶ್ಯೂರ್. ಸೊ ಆ ರೀತಿಯಾದಂಥ ಒಬ್ಬ ವ್ಯಕ್ತಿ ಈ ದೇಶದ ರಾಜಕಾರಣನ ಬದಲಾಯಿಸಬೇಕು ಅಂತ ಹೇಳಿ ನಿಂತು ಅಲ್ಲಿ ಬಹಳ ದೊಡ್ಡ ಮಾರ್ಜಿನಿಂದ ಗೆಲ್ತಾ ಇದ್ದಾರೆ. ಫೈನಲ್ ರಿಸಲ್ಟ್ ಅನೌನ್ಸ್ ಆಯಿತು ಇಲ್ವೋ ಅದನ್ನು ಗೊತ್ತಿಲ್ಲ. 374,000 ಮಾರ್ಜಿನ್ ಇದೆ. ನಾವಲ್ಲಿ ಚುನಾವಣಾ ವೀಕ್ಷಣೆಗಾಗಿ ಸುಮ್ಮನೆ ನಮ್ಮ ಕುತೂಹಲಕ್ಕೆಲ್ಲ ಸುತ್ತಾಡಿದಾಗ ಅಲ್ಲಿ ಡಿ ಎಂ ಕೆಯ ಒಬ್ಬರು ಅಂದರೆ ಅಲೈನ್ಸ್ ಪಾರ್ಟ್ನರ್ ಆಗಿದ್ದಂಥ ಡಿ ಎಂ ಕೆಯ ಜಿಲ್ಲಾ ಅಧ್ಯಕ್ಷರು ಒಂದು ಮಾತು ಹೇಳಿದ್ರು, 400,000 ಕಡಿಮೆ ಮಾರ್ಜಿನ್ ಬಂದರೆ ನನ್ನ ಕೇಳಿ ಅಂತೇಳಿ ಚಾಲೆಂಜ್ ಮಾಡಿದ್ರು ಅವರು. ಅಂದರೆ ಅಷ್ಟು ಪಾಪ್ಯುಲರ್ ಪರ್ಸನ್ ಅವರು ಅಷ್ಟು ಜನಪ್ರಿಯತೆ ಇದೆ, ಅಲ್ಲಿ ಗೆದ್ದೇ ಗೆಲ್ತಾರೆ ಅಂತ. ಇದೇ ರೀತಿಯ ಇನ್ನೊಂದು ಫಲಿತಾಂಶ ಕೂಡ ಉತ್ತರ ಪ್ರದೇಶದಿಂದ ಬಂದಿದೆ. ಅವರು ಕೂಡ ಟ್ರೆಡಿಷ್ನಲ್ ರಾಜಕಾರಣಿಯಲ್ಲ, ಆತ ಕೂಡ ದಲಿತ ನಾಯಕ, ಈ ದೇಶ ಭರವಸೆ ಇಡಬಹುದಾದಂಥ ಒಬ್ಬ ನಾಯಕ ಚಂದ್ರಶೇಖರ್ ಆಜಾದ್. ಅವರು 150,000 ಹೆಚ್ಚು ಮತಗಳಿಂದ ಮುನ್ನಡೆಯಿದ್ದರೆ ಬಹುಶಃ ಅವರು ಗೆದ್ದಿರ್ಬೋದು, ಇಷ್ಟರಲ್ಲಿ ಅನೌನ್ಸ್ ಆಗಿರ್ಬೋದು ಸೀಟು. ಈ ಥರದ ಏನೋ ಒಂದು ಗೆಲುವು ದಾಖಲಿಸಿದ್ದಾರೆ. ಸೊ ಈ ರೀತಿಯಾದಂತಹ ಒಂದು ಪರ್ಯಾಯ ಶಕ್ತಿಗಳು, ಅದರಲ್ಲೊಂದು ದಲಿತ ಹಿನ್ನೆಲೆಯಿಂದ ಬಂದಂಥ ಯುವಶಕ್ತಿ, ಈ ದೇಶದ ಭವಿಷ್ಯಕ್ಕೋಸ್ಕರ ರಾಜಕಾರಣ ಮಾಡ್ತಾ ಇರತಕ್ಕಂಥ ಜನ, ತಮ್ಮ ಸ್ವಾರ್ಥಕ್ಕೋಸ್ಕರನೋ ಅಧಿಕಾರಕ್ಕೋಸ್ಕರನೋ ಅಲ್ಲದೆ ಮಾಡ್ತಾ ಇರತಕ್ಕಂಥ ಜನ ಅಲ್ಲಲ್ಲಿ ಗೆದ್ದು ಬಂದು ಪಾರ್ಲಿಮೆಂಟ್ಗೆ ಹೋಗುವಂಥದ್ದು ಈ ಡೆಮಾಕ್ರಸಿಯ ಒಂದು ಬೆಳವಣಿಗೆಯ ದೃಷ್ಟಿಯಿಂದ, ಈ ದೇಶದ ಭವಿಷ್ಯ ದೃಷ್ಟಿಯಿಂದ ಭಾಳ ಮಹತ್ವದ್ದು ಅಂತ ನನಗನ್ಸುತ್ತೆ. ಇನ್ನೊಂದು ಇದೇ ಸಂದರ್ಭದಲ್ಲಿ ಒಂದು ಪಾಯಿಂಟ್ ನನಗೆ ಹೇಳಲೇಬೇಕು ಅನಿಸುತ್ತೆ, ಅದು ನಮ್ಮ ಹಾಸನದ ತೀರ್ಪಿನ ಬಗ್ಗೆ. ಹಾಸನದ ಜನತೆಗೆ ನಾವು ಕರ್ನಾಟಕದ ಇಡೀ ಕರ್ನಾಟಕದ ಜನ ಹೃದಯಪೂರ್ವಕವಾಗಿ ನಾವು ಧನ್ಯವಾದಗಳನ್ನ ಹೇಳಬೇಕು. ಅವರು ನಮ್ಮ ಮರ್ಯಾದೆಯನ್ನು ಉಳಿಸಿದ್ದಾರೆ. ಯಾಕೆ ಅಂತಂದರೆ ಅದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಘಟನೆ ಆ ದುರ್ಘಟನೆ ಏನಿದೆ ಅದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಮರ್ಯಾದೆ ತೆಗೆದಾಕಿತ್ತು. ಒಂದು ವೇಳೆ ಫಸ್ಟ್ ಒಂದು ಕೆಲವು ರೌಂಡ್ಗಳಲ್ಲಿ ಪ್ರಜ್ವಲ್ ರೇವಣ್ಣ ಲೀಡಿಂಗ್ ಅಂತ ಬರ್ತಾ ಇತ್ತು, ಅದು ನೋಡಿ ನಮಗೆ ನಿಜಕ್ಕೂ ಆತಂಕ ಆಗಿತ್ತು.
ಒಂದು ಸೀಟು ಗೆದ್ದರೋ ಸೋಲೋದು ಗೆಲ್ಲೋದು ಅದೇನು ದೊಡ್ಡ ವಿಷಯ ಅಲ್ಲ, ಆದರೆ ಅದು ನಮ್ಮ ಮರ್ಯಾದೆ ಪ್ರಶ್ನೆ ಆಗಿತ್ತು. ಕರ್ನಾಟಕದ ಘನತೆಯ ಆಸನದ ಘನತೆ ಗೌರವದ ಮರ್ಯಾದೆಯ ಪ್ರಶ್ನೆ ಆಗಿತ್ತು. ಜನತೆ ಯಾವುದೋ ರೀತಿಯಲ್ಲಿ ಅವನಿಗೆ ಕಡಿಮೆ ಮತ ಕೊಟ್ಟು ಅವನ್ನ ಸೋಲಿಸಿದರೆ, ಹಾಗಾಗಿ ನಮ್ಮ ಜನ ನಮ್ಮನ್ನು ಪ್ರಶ್ನೆ ಮಾಡ್ತಾಯಿದ್ರು. ಒಂದು ವೇಳೆ ನಾವು ಕರ್ನಾಟಕದಿಂದ ಹೊರಗಡೆ ಹೋದರೆ ಪ್ರಜ್ವಲ್ ರೇವಣ್ಣಂಥ ಮನುಷ್ಯನ ನೀವು ಗೆಲ್ಸಿದ್ರಲ್ಲ, ನೀವೆಂಥ ಜನ ಅಂತ ಕೇಳ್ತಾಯಿದ್ರು. ನಮ್ಮ ಹತ್ರ ಉತ್ತರ ಇರಲಿಲ್ಲ. ಸೊ ಹಾಗಾಗಿ ಅಷ್ಟು ಮಟ್ಟದ ಮುಜುಗರವನ್ನು ತಪ್ಪಿಸಿದರೆ ನಮ್ಮ ಗೌರವವನ್ನು ಕಾಪಾಡಿದರಾದ್ರಿಂದ ಹಾಸನದ ಎಲ್ಲ ಮತದಾರರಿಗೆ ನಾವು ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಹೇಳಿಕ್ ಇಷ್ಟಪಡ್ತೇನೆ. ಮೋಸ್ಟ್ ಪ್ರಾಬಬ್ಲಿ ಇಡೀ ದೇಶ ಅತ್ಯಂತ ಕುತೂಹಲದಿಂದ ನೋಡ್ತಾ ಇರೋ ಕ್ಷೇತ್ರಗಳಲ್ಲಿ ಹಾಸನವೂ ಒಂದಾಗಿತ್ತು ಅನಿಸುತ್ತೆ. ಅಷ್ಟರ ಮಟ್ಟಿಗೆ ಕನ್ನಡಿಗರಿಗೆ ಆಗುವ ಮುಜುಗರವನ್ನು ಹಾಸನ ಜನ ತಪ್ಪಿಸಿದ್ದಾರೆ. ಆ ಕಾರಣಕ್ಕಾಗಿ ನಾವೆಲ್ಲರೂ ಸೇರಿ ಅವರಿಗೆ ನಿಜವಾಗ್ಲೂ ಒಂದು ಕೃತಜ್ಞತೆ ಸಲ್ಲಿಸಬೇಕನ್ಸುತ್ತೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.